ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಸುಮಾರು 4:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮನೆಗೆ ಒಂದು ಅಕ್ವೇರಿಯಂ ಬೇಕಿತ್ತು, ಅದನ್ನು ತೊಗೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ಅಪ್ಪು ಇಬ್ಬರು ಕೂಡ ಹೊರಟಿದ್ದೀವಿ. ಮೊದಲು ಒಂಚೂರು ಅಳತೆ ನೋಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅವರು ಒಂದು ಚೆಕ್ ಮಾಡ್ತಾ ಇದ್ದಾರೆ. ಮೊದಲು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಏನಂದರೆ, ದೇವ್ರ ಮನೆ ಪಕ್ಕ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಇಟ್ಬಿಡೋಣ ಒಂದು ದೊಡ್ಡ ಅಕ್ವೇರಿಯಂನ ತಂದು ಅಂತ ಹೇಳಿಬಿಟ್ಟು. ಆದರೆ ಅಲ್ಲಿ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿ ಬರ್ತಿರಲಿಲ್ಲ. ಬೆಳಕಿಲ್ಲ ಅಂದರೆ ಕೆಲವೊಮ್ಮೆ ಫಿಶ್ಗಳೆಲ್ಲ ಸತ್ತೋಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಬೇಡ, ದೇವ್ರ ಮನೆ ಮುಂದೆನೇ ಇಟ್ಬಿಡೋಣ, ಇಲ್ಲಾದರೆ ಸ್ವಲ್ಪ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು. ಆದರೆ ದೇವ್ರ ಮನೆ ಹತ್ರ ತೀರಾ ದೊಡ್ಡದಾಗಿರೋ ಅಕ್ವೇರಿಯಂನ ಇಡ್ಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿದೆ. ದೊಡ್ಡದಾಗಿರೋ ಅಕ್ವೇರಿಯಂ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ, ನಾವು ದೇವ್ರ ಮನೆಗೆ ಹೋಗುವಾಗ ಬರುವಾಗೆಲ್ಲ ಟಚ್ ಆಗ್ತಾ ಇರುತ್ತೆ, ಏನಾದರೂ ಮಿಸ್ ಆಗಿ ಹೊಡೆದೋಗ್ಬಿಟ್ರೆ ಅಥವಾ ಆ ಫಿಶ್ಗೆಲ್ಲ ಒಂದು ಸ್ವಲ್ಪ ತೊಂದರೆ ಕೊಟ್ಟಂಗೆ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಇದು ಅಳತೆ ನೋಡ್ಕೊಂಬಿಡೋಣ. ಒಂದು ಮೀಡಿಯಮ್ ಸೈಜಲ್ಲಿರೋದನ್ನೇ ತಂದಿಡೋಣ, ತೀರಾ ದೊಡ್ಡದು ಬೇಡ, ತೀರಾ ಚಿಕ್ಕದು ಬೇಡ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಅಳತೆನ ನೋಡ್ತಾ ಇದ್ರು. ನನಗೆ ಸ್ವಲ್ಪ ದೊಡ್ಡದಾಗಿರೋ ಅಕ್ವೇರಿಯಮೇ ಬೇಕಿತ್ತು, ಯಾಕಂದರೆ ನನಗೆ ಫಿಶ್ಗಳಂದರೆ ಅಷ್ಟೊಂದು ಇಷ್ಟ. ಅಕ್ವೇರಿಯಂ ಫುಲ್ಲು ಫಿಶ್ ಬಿಟ್ಟರೂ ಕೂಡ ನನಗೆ ಬೇಜಾರಾಗಲ್ಲ. ಕಲರ್ ಕಲರ್ ಕಾಣಿಸ್ತದೆ. ಆಮೇಲೆ ಬೇಕಂದ್ರೆ ನೀವು ಒಂದೊಂದೇ ತಾಂಬಂದು ಸತ್ತೋಗ್ಬಿಟ್ರೆ ಅಪ್ಪು ಬೇಜಾರಾಗುತ್ತೆ. ಇಲ್ಲಾಂದ್ರೆ ಇದು ದೊಡ್ಡ ದೊಡ್ಡ ಹೋಯ್ತು ನೋಡಿ, ಈ ಜೋಡಿ ತಗೋಬೇಕು, ಇವನ್ನೇ ತಗೋಣ ನೋಡಿ. ಇದ ರೆಡ್ ಜೋಡಿ ಚೆನ್ನಾಗೈತಲ್ಲ, ಇದೆಷ್ಟಣ ರೆಡ್ಡು? ರೆಡ್ ಬಂದ್ಬಿಟ್ಟು 150 ರೂಪಾಯಿ ಜೋಡಿ, ಇದು ಬಂದ್ಬಿಟ್ಟು 200 ರೂಪಾಯಿ ಜೋಡಿ, ಇದೊಂದು ಮಾತ್ರ 600 ರೂಪಾಯಿ, ಇದು ಬಂದ್ಬಿಟ್ಟು 500 ರೂಪಾಯಿ ಜೋಡಿ. ದೊಡ್ಡದ್ ಬೇಡ, ಇದ್ರಲ್ಲಿ ಎರಡು ತಗೊಳ್ಳೋಣ, ರೆಡ್ ಕಲರ್ ತಗೊಳ್ಳೋಣ. ಒಂದ್ ಹಾಕಿ ಜೋಡಿ, ಈ ತಾಮ್ರ ಒಂದ್ ಜೋಡಿ ಹಾಕಿ, ತಾಮ್ರ ಆಮೇಲೆ ಇದೊಂದು ಮೊನ್ನೆ ಕೊಟ್ಟಿರಲ್ಲ ಆಸೆ ಇರುತ್ತೆ ಪಾಚಿ ಮೀನು, ಅದ್ ಬೇಡ, ಅದು ಸೈಸ್ ಬಿಡುತ್ತಂತೆ. ಪಾಚಿ ಮೀನು ಏನಕ್ಕೆ ಸೈಸ್? ಪಾಚಿ ಮೀನು ಚೆನ್ನಾಗೇ ಐತಲ್ಲ ಅಲ್ಲಿ, ಅಲ್ಲ ಚಿಕ್ಕ ಚಿಕ್ಕ ಮೀನಿದ್ರೆ ಸೈಸ್ ಬಿಡುತ್ತೆ. ಒಂದ್ ಕಡೆ ಮೂಲೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಆರಾಮಾಗೆ. ಇನ್ನು ಅಕ್ವೇರಿಯಂ ತರಲಿಕ್ಕೆ ದೂರ ಎಲ್ಲೂ ಹೋಗಲಿಲ್ಲ, ಆಗಲೇ ಸಂಜೆ ಆಗೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ನಮ್ಮ ಮನೆ ಹತ್ರನೇ ಒಂದು ಪೆಟ್ ಶಾಪ್ ಇತ್ತು, ಅಲ್ಲೇ ಹೋಗಿ ತಂದುಬಿಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು. ನಾವು ಶಾಪಲ್ಲಿ ಫಿಶ್ಗಳನ್ನೆಲ್ಲ ಇಟ್ಟಿದ್ದೀವಲ್ಲ, ಅದನ್ನು ಕೂಡ ಇಲ್ಲಿಂದಾನೆ ತೊಗೊಂಡೋಗಿದ್ದು, ಸುಮಾರು ದಿನ ಬದುಕಿದ್ದು, ಹಾಗಾಗಿ ಇಲ್ಲಿಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಎರಡು ಕ್ಯೂಟ್ ಫಿಶ್ಗಳು ಚೆನ್ನಾಗಿ ಮಡಿಕೆ ಒಳಗಡೆ ನೋಡ್ತಾ ಕೂತಿದ್ದಾವೆ. ಇದನ್ನು ನೋಡಿಬಿಟ್ಟು ನನಗೂ ಕೂಡ ಆಸೆ ಆಗೋಯಿತು, ಹಾಗಾಗಿ ನಾನು ಒಂದು ಮೊಟ್ಕೆನ ತಗೊಂಡೆ. ಮನೇಲಿ ಇಡೋಣ ಅಂದರೆ ಅಕ್ವೇರಿಯಂ ಒಳಗಡೆ ಹಾಕ್ಬಿಟ್ಟಿಡೋಣ, ಚೆನ್ನಾಗಿರುತ್ತೆ, ನಾವು ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಆ ಫಿಶ್ ಸ್ವಲ್ಪ ಕಾಸ್ಟ್ಲಿ ಇತ್ತು, ಅಂದರೆ 1500 ರುಪೀಸ್ ಏನೋ ಇತ್ತು ಜೋಡಿ, ಹಾಗಾಗಿ ನಾನು ಆ ಫಿಶ್ನ ತೊಗೊಳ್ಳಲಿಲ್ಲ. ಅವರೇ ಇವಾಗಲೇ ಆ ಫಿಶ್ ಏನು ತೊಗೊಂಡ್ಬೇಡಿ, ಒಂದು ತಿಂಗಳಾಗಲಿ ಅಂದರೆ ಅಕ್ವೇರಿಯಂಗೆ ಒಂದು 2 ಸಲ ನೀರು ಚೇಂಜ್ ಮಾಡಿ ಅದಾದಮೇಲೆ ಬೇಕಿದ್ರೆ ತೊಗೊಂಡೋಗಿರಂತೆ, ಇಲ್ಲಾಂದರೆ ಅದು ಸತ್ತೋಗ್ಬಿಡುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಆ ಫಿಶ್ನ ತರಲಿಲ್ಲ, ಕಾಸ್ಟ್ಲಿ ಬೇರೆ ಅಲ್ವಾ. ಹಾಗಾಗಿ ಇನ್ನು ಚಿಕ್ಕ ಚಿಕ್ಕ ಮೀನುಗಳನ್ನ ತೊಗೊಂಡು ಬಂದು, ಕಡಿಮೆ ರೇಟಿಂದ 150 ರೂಪಾಯಿಗೆ ಜೋಡಿ ಅಂತ ಎಲ್ಲ ಬರುತ್ತಲ್ಲ, ಆ ಮೀನುಗಳನ್ನ ತಂದಿದ್ದು. ಮನೆಗೆ ಬರ್ತಿದ್ದಂಗೆ ದೈವಿಕು ಕೂಡ ನಿಂತಿದ್ದ, ಅವನಿಗೆ ಖುಷಿ ಆಗೋಯ್ತು, ಫಿಶ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ನೋಡಿ, ಅವನು ಬಂದ, ಏನು ತಂದಿದ್ದೀರಾ, ಫಿಶ್ ತಂದಿದ್ದೀರಾ, ಫುಡ್ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಅವನಿಗೆ ಎಷ್ಟು ಖುಷಿ ಆಗೋಯ್ತು ಅಂತ ಅಂದರೆ, ಇವತ್ತೆಲ್ಲ ನಮ್ಮನೆಯಲ್ಲೇ ಇದ್ದ, ಅವನು ಹೋಗಲೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ಮನೆಗೆ ಬಂದರೆ ಒಂದು 10 ನಿಮಿಷ ಇರ್ತಾನೆ, ಅದಾದಮೇಲೆ ಹೊರಟುಬಿಡ್ತಾನೆ. ಇವತ್ತು ಫಿಶ್ ತಂದಿರೋದಕ್ಕೆ ಅವನಿಗೆ ಫುಲ್ ಖುಷಿ. ಅದರಲ್ಲೂ ಅಕ್ವೇರಿಯಂನೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ಅವಾಗ ಸ್ವಲ್ಪ ಕಲರ್ ಕಲ್ಲರ್ ಕಲ್ಲುಗಳೆಲ್ಲ ಇದಾವೆ ನೋಡಿ ಅಕ್ವೇರಿಯಂ ಒಳಗಡೆ, ಅದನ್ನೆಲ್ಲ ನೋಡಿ ಫುಲ್ಲು ಕುಣಿತಾ ಇದ್ದಾನೆ ಅವನು.
ಅವ್ನು ನೋಡಿ ನಮಗೂ ಒಂಥರ ಖುಷಿ ಆಗ್ತಾಯಿತ್ತು. ಇನ್ನು ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ, ಅಂದರೆ ಈ ಮನೆ ಲೀಸಿನ ಅಮೌಂಟ್ ಎಷ್ಟಾಯಿತು ಅಂತ ಶೇರ್ ಮಾಡ್ಕೊಂಡಿದ್ದೆ. ಆ ವ್ಲಾಗಲ್ಲಿ ನನಗೆ ಸುಮಾರು ಜನ ಒಂದು ಒಳ್ಳೊಳ್ಳೆ ಸಜೆಷನ್ನ ಕೊಟ್ಟಿದ್ದೀರಾ, ಏನಂದರೆ ಯಾಕೆ ಶಿಲ್ಪ ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡಿ ಲೀಸ್ಗೆ ಹಾಕಿಸ್ಕೊಂಡ್ರಿ, ಅದ್ರ ಬದಲು ಇಲ್ಲಾದರೂ ಒಂದು ಕಡೆ ಸೈಟ್ ತೊಗೊಳ್ಬೋದಿತ್ತಲ್ವಾ, ಇಲ್ಲ ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ಕೂಡ ಪರ್ಚೇಸ್ ಮಾಡ್ಬೋದಿತ್ತಲ್ವಾ, ಲೋನ್ ಗೀನ್ ಮಾಡಿಸ್ಕೊಂಡು ಸುಮ್ಮನೆ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕೆ ಹೋದ್ರಿ ಅಂತ ಎಲ್ಲ ಕಮೆಂಟಲ್ಲಿ ಹೇಳಿದ್ರಿ. ಹಾಗೆ ಇನ್ನೂ ಕೆಲವೊಬ್ಬರು ಪರವಾಗಿಲ್ಲ ಅಷ್ಟು ಕಡಿಮೆಗೆ ಲೀಸಿಗೆ ಸಿಕ್ಕಿದೆಯಲ್ಲ ನಮಗೆಲ್ಲ ಸಿಗೋದೇ ಇಲ್ಲ, ಸ್ವಲ್ಪ ಜಾಸ್ತಿನೇ ನೀವಿರೋ ಕಡೆ ಎಲ್ಲ ಅಂತಲೂ ಕೂಡ ಹೇಳಿದ್ರಿ. ನಂಗೆ ಆ ಕಮೆಂಟ್ಸ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅದರಲ್ಲೂ ಒಬ್ಬರು ಕಮೆಂಟ್ ಮಾತ್ರ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಲ್ಲಾದರೂ ಒಂದು ಬೇಗನೆ ಸೈಟ್ ಕಿಟ್ ಮಾಡ್ಕೊಳ್ಳಿ, ಯಾಕಂದರೆ ಮಕ್ಕಳು ಆದಮೇಲೆ ಏನು ಮಾಡಲಿಕ್ಕಾಗಲ್ಲ, ಅದಕ್ಕಿಂತ ಮುಂಚೆನೇ ಏನಾದರೂ ಒಂದು ಮಾಡ್ಕೊಂಡು ಬಿಡಬೇಕು ಅಂತ ಎಷ್ಟು ಪ್ರೀತಿಯಿಂದ ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗಿ ಬುದ್ಧಿವಾದ ಹೇಳೋ ಥರ ಹೇಳಿದ್ರಿ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಆ ಕಮೆಂಟ್ನೆಲ್ಲ ನೋಡಿ. ಎಲ್ಲರಿಗೂ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಏನಂದರೆ ನಮಗೂ ಕೂಡ ಆಸೆ ಇದೆ ಎಲ್ಲಾದರೂ ಒಂದು ಕಡೆ ಸೈಟ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು ಅಂತೇಳಿ. ನಿಮಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಸೈಟು ಮನೆ ಅಂದರೆ ಸಾಮಾನ್ಯವಾದ ವಿಷಯನೇ ಅಲ್ಲ, ಎಷ್ಟು ಇನ್ವೆಸ್ಟ್ ಮಾಡಬೇಕು. ನಾವು ನಮಗೆ ಏನು ಯೋಚನೆ ಅಂತ ಅಂದರೆ ಎಲ್ಲಾದರೂ ಒಂದು ಒಳ್ಳೆ ಕಡೆ ತೊಗೊಂಡ್ರೆ ತೊಗೊಳ್ಬೇಕು, ಸಿಟಿಗೆ ಹತ್ರ ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೂರ ಇರೋ ಕಡೆ ಹೋಗಿ ತೊಗೊಳೋದು ಬೇಡ ಅಂತ ಅಷ್ಟೇ. ಸಿಟಿಗೆ ಹತ್ರ ಮಾಡ್ಕೊಂಡು ತೊಗೊಳ್ಬೇಕು ಅಂದರೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೂ ಒಂದು ಐಡಿಯಾ ಇರುತ್ತೆ ಅಲ್ವಾ. ಹಾಗಾಗಿ ಅದಕ್ಕೆಲ್ಲ ಟೈಮ್ ಬರಬೇಕು, ನೋಡೋಣ ಮುಂದೆ ಒಂದಿನ ಆದರೆ ಖಂಡಿತವಾಗ್ಲೂ ಒಂದು ಮನೆ ತೊಗೊಳ್ಳೋಷ್ಟು ಶಕ್ತಿ ಭಗವಂತ ನಮಗೆ ಕೊಡಲಿ. ಇನ್ನು ಇವಾಗ ಅಪ್ಪು ಕೂಡ ಶಾಪ್ ಕೊರಡ್ರು, ನಾನಂತೂ ಬರೀ ಅಕ್ವೇರಿಯಂ ನೋಡ್ಕೊಂಡು ಕುತ್ಕೊಂಡಿದ್ದೆ ಆಯಿತು ಇಷ್ಟೊತ್ತೂ. ಅವರು ನೀಟಾಗಿ ಅದನ್ನೆಲ್ಲ ಸೆಟ್ ಮಾಡ್ತಿದ್ರು, ಅದನ್ನು ಮಾಡಲಿಕ್ಕೂ ನಾನು ಬಿಡಲಿಲ್ಲ. ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ 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 ಇಷ್ಟೊತ್ತು ಟೈಮ್ನ ವೇಸ್ಟ್ ಮಾಡಿದ್ದಾಯಿತು. ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ, ಮನೇಲಿ ಇಟ್ಕೊಳ್ಳೋದಿರ್ಬೋದು, ಶಾಪಲ್ಲಿ ಇಟ್ಕೊಳ್ಳೋದಿರ್ಬೋದು, ನೀವು ನೋಡಿರ್ಬೋದು ಶಾಪಲ್ಲಿ ಕೂಡ ಒಂದು ಅಕ್ವೇರಿಯಂ ಇದೆ. ಹಾಗೆ ಒಂದು ಪುಟ್ಟ ಬೌಲಲ್ಲಿ ಕೂಡ ಒಂದು ಫಿಶ್ ತಂದು ಇಟ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ ನನಗೆ ಫಿಶ್ ಅಂದರೆ ಅಷ್ಟೊಂದು ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ಮಧ್ಯಾಹ್ನ ಟೈಮ್ ಶಾಪಲ್ಲಿ ಒಬ್ಬಳೆ ಇದ್ದಾಗ ಏನೋ ಒಂಥರ ತುಂಬಾ ಬೇಜಾರಾಗೋದು, ಏನೇನೋ ವಿಚಾರಗಳು ತಲೆಗೆ ಬಂದು ಮನಸ್ಸಿಗೆಲ್ಲ ಒಂಥರ ಹಿಂಸೆ ಅನ್ನಿಸ್ತಾ ಇರೋದು. ಆವಾಗೇನೋ ಆ ಫಿಶ್ಗಳನ್ನ ನೋಡ್ತಿದ್ರೆ ಫುಲ್ ಒಂಥರ ಸಮಾಧಾನ ಆಗೋಗ್ಬಿಡೋದು, ಆಟಾಡ್ತಿರೋದು ನೋಡ್ತಿದ್ರೆ ಎಲ್ಲ ಯೋಚನೆಗಳು ಆಲೋಚನೆಗಳು ತಲೆಯಿಂದ ಹೊರಟೇ ಹೋಗ್ಬಿಡ್ತಿದ್ದು. ಅಷ್ಟೊಂದು ನನಗೆ ಪಾಸಿಟಿವಿಟಿನ ನಾವು ತಂದುಕೊಡ್ತೇವೆ ಅಂತಲೇ ಹೇಳ್ಬೋದು. ಹಾಗಾಗಿ ಮನೇಲೂ ಒಂದಿರಲಿ, ಚೆನ್ನಾಗಿರುತ್ತೆ. ನಾವೇನಾದ್ರೂ ಅಂದರೆ ಶಾಪಿಂದ ಮನೆಗೆ ಬಂದ ತಕ್ಷಣ ಆಟಾಡ್ತಿರೋದನ್ನು ನೋಡಿದ್ರೆ ಒಂಥರ ನಮಗೂ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು. ಅದಲ್ಲದೆ ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ವಾ, ಅಲ್ಲಿ ಜಾಗ ಇಲ್ಲ ಅಂದಿದ್ರೆ ತಂದು ಇಟ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಆ ಜಾಗ ಇದ್ದಿದ್ರಿಂದ ಅಲ್ಲಿ ತಂದಿಟ್ಟಿದ್ದಾಯಿತು. ಅದು ಅವರು ಬೇಡ ಬೇಡ ಅಂತಲೇ ಅಂತ ಇದ್ದಿದ್ದು. ಏನಾದರೂ ನಾವು ಈಚೆ ಕಡೆ ಒಂದು 3-4 ದಿನ ಏನಾದರೂ ಹೋಗ್ಬಿಟ್ರೆ ಫುಡ್ ಹಾಕ್ಲಿಕ್ಕಾಗಲ್ಲ, ಆವಾಗ ಹೆಂಗೆಲ್ಲ ಏನು ಮಾಡ್ತೀಯ ನೀನು, ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳಿ ನಾವೆಲ್ಲೂ ಹೋಗೋದೇ ಬೇಡ, 3-4 ದಿನ ನಾನು ನೋಡ್ಕೊತೀನಿ ಆ ಟೈಮಿಗೆ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದಾಯಿತು. ಅಂದರೆ ಏನಾದರೂ ಒಂದೇ ಒಂದು ಫಿಶ್ಶು ಮನೇಲಿ ಸತ್ತೋಗ್ಬಿಟ್ರು ಕೂಡ ಸಖತ್ತು ಬೇಜಾರಾಗುತ್ತೆ ನನಗಂತೂ. ಮುಂಚೆಯಿಂದನೂ ಅಷ್ಟೇ, ಶಾಪಲ್ಲಿ ಏನಾದ್ರೂ ಒಂದು ಫಿಶ್ ಸತ್ತೋಗ್ಬಿಟ್ರೆ ಅವತ್ತು ದಿನ ಎಲ್ಲ ಫುಲ್ಲು ಕೊರಗ್ತಾ ಇರ್ತಿದ್ದೆ ನಾನು, ಅಯ್ಯೋ ಹೋಯ್ತಲ್ಲ ಹೋಯ್ತಲ್ಲ ಇಷ್ಟು ದಿನ ಇತ್ತಲ್ಲ ನಮ್ಮ ಜೊತೆ ಅಂತ ಹೇಳಿಬಿಟ್ಟು. ಹಂಗಾಗಿ ಅವರು ಬೇಡ ಬೇಡ ಅಂತಲೇ ಅಂತಿದ್ರು, ಸುಮ್ಮನೆ ಆಮೇಲೆ ಬೇಜಾರು ಮಾಡ್ಕೊಳ್ತೀಯ ಏನಕ್ಕೆ ತಂದು ಬೇಜಾರು ಮಾಡ್ಕೊಳೋ ಅಂಥದ್ದು ಅಂತೇಳಿ. ಸ್ವಲ್ಪ ಜಾಸ್ತಿ ದಿನ ಬರುವಂಥದ್ದು, ಚೆನ್ನಾಗಿ ಬದುಕಿರುವಂಥದ್ದು ಫಿಶ್ ನೋಡೋಣ ಅಪ್ಪು, ಅವಾಗ ಚೆನ್ನಾಗಿರುತ್ತೆ. ಏನು ಬೇಡ ಆ ಶಾರ್ಕ್ ಅಂತ ಬರುತ್ತೆ ನೋಡಿ, ಅದನ್ನು ತಂದು ಬಿಟ್ಕೊಂಡ್ಬಿಡೋಣ, ಅದಾದರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಅಂತ ಎಲ್ಲ ಹೇಳ್ಕೊಂಡು ಮಾತಾಡಿಕೊಂಡು ತೊಗೊಂಡು ಬಂದಿದ್ದು ಅಷ್ಟೇ. ಇನ್ನು ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ಬರ್ಗರ್ದು ಒಂದು ರೀಲ್ಸ್ನ ಶೇರ್ ಮಾಡಿದ್ದೆ ನೋಡಿ, ಆ ರೀಲ್ಸಲ್ಲಿ ಸುಮಾರು ಜನ ಕಮೆಂಟ್ ಮೂಲಕ ಹೇಳಿದ್ರಿ ಇದೇ ಥರ ಹೆಲ್ದಿಯಾಗಿ ಬರ್ಗರ್ ಮಾಡೋದನ್ನ, ಸಾರಿ ಪಿಜ್ಜಾ ಮಾಡೋದನ್ನ ತೋರಿಸಿ ಶಿಲ್ಪ, ಹೆಲ್ಪ್ ಆಗುತ್ತೆ, ಮನೆ ಮಕ್ಕಳಿದ್ರೆ ಅವ್ರಿಗೆಲ್ಲ ಮಾಡ್ಕೊಡ್ಬೋದು ಅಂತೇಳಿ. ಹಾಗಾಗಿ ಇವತ್ತು ನಾ ಮಾಡೋಣ ಅಂತ ಅಂದ್ಕೊಂಡೆ. ಅದಲ್ಲದೆ ನಮ್ಮ ಲೇಖನೋ ಇದ್ದಾಳಲ್ಲ, ಅವಳಿಗೆ ಪಿಜ್ಜಾ ಅಂದರೆ ತುಂಬಾ ಇಷ್ಟ, ತಿಂಗಳು ಒಂದ್ಸಲನಾದ್ರೂ ಹೋಗ್ಬಿಟ್ಟು ತಿನ್ಕೊಂಡು ಬಂದ್ಬಿಡ್ತಾಳೆ. ಅದಲ್ಲದೆ ನನ್ನ ಕೂಡ ಕರ್ಕೊಂಡು ಹೋಗ್ತಾಳೆ, ನೀನೇನು ತಿನ್ನಲ್ಲ ತಾನೇ ಸುಮ್ಮನೆ ನೋಡ್ಕೊಂಡು ಕುತ್ಕೊಳ್ಳೋಂತೆ ಬರಕ ಅಂತ ಹೇಳಿಬಿಟ್ಟು ಅವಾಗ ಅಲ್ಲೆಲ್ಲ ನೋಡ್ತಿದ್ನಲ್ಲ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅವಳು ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿಂತಿದ್ಲಲ್ಲ, ಹಂಗಾಗಿ ಮನೇಲೇ ಒಂದ್ಸಲ ಟ್ರೈ ಮಾಡೋಣ, ಅವಳಿಗೆ ಮಾಡ್ಕೊಡೋಣ, ಇಷ್ಟ ಆಗ್ಬೋದು ಅವಳಿಗೂ ಅಂತ ಅಂದ್ಕೊಂಡು ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪಿಜ್ಜಾನೇ ಮಾಡೋಣ ಅಂತ ಹೇಳಿಬಿಟ್ಟು. ನಾನಂತೂ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು, ಯಾವ ಥರ ಬರುತ್ತೆ ಅನ್ನೋದನ್ನ ನೀವೇ ನೋಡಬೇಕು ಅಷ್ಟೇ. ಚೆನ್ನಾಗಿ ಬಂದರೆ ರೆಸಿಪಿನ ಶೇರ್ ಮಾಡ್ಕೊತೀನಿ,
ಚೆನ್ನಾಗಿ ಬಂದಿಲ್ಲ ಅಂದ್ರೆ ಖಂಡಿತ ರೆಸಿಪಿನ ಶೇರ್ ಮಾಡ್ಕೊಳಲ್ಲ. ಈಗ ಅಡುಗೆಗೆ ಶುರು ಮಾಡ್ಕೊಂಡು ಬಿಡ್ತೀನಿ. ಇವಾಗ ಮೊದಲು ಪಿಜ್ಜಾ ಮಾಡಲಿಕ್ಕೆ ಬೇಸ್ನ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಒಂದು ಬೌಲ್ಗೆ ನಾನು ಒಂದು ಕಾಲು ಕಪ್ಪಷ್ಟು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಈಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಸ್ಟೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಆ ನೀರಲ್ಲಿ ನೀಟಾಗಿ ಕರಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಎತ್ತಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ಅದಕ್ಕೆ ನಾನು ಒಂದು 2 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಕೂಡ ಮಾಡ್ತಾರೆ. ಮೈದಾ ಬದಲು ಗೋಧಿ ಹಾಕ್ಕೊಂಡು ಕೂಡ ಮಾಡ್ಬೋದು, ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಂಡು ಗೋಧಿ ಹಿಟ್ಟನ್ನೇ ನಾನು ಇವತ್ತು ಸೇರಿಸ್ಕೊಳ್ತಾ ಇರೋದು. ಯಾವ ಥರ ಬಂದಿತ್ತು ಟೇಸ್ಟ್ ಅಂತೇಳಿ ನಾನು ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ. ಇವಾಗ 2 ಕಪ್ ಆಗೋವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿರೋದು. ಅದರಲ್ಲೂ ಕೂಡ ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಮೊಸರು, ಸ್ಪೂನ್ ಲೆಕ್ಕ ಅಂತ ಅಂದರೆ 2 ಸ್ಪೂನ್ ಆಗೋವಷ್ಟು ಮೊಸರು ಅಂತ ಅಂದ್ಕೊಳ್ಬೋದು. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾವು ಚಪಾತಿಗೆ ಯಾವ ಥರ ನಾದ್ಕೊಳ್ತೀವಿ ನೋಡಿ, ಅದೇ ಥರ ನಾದ್ಕೊಳ್ಬೇಕಾಗತ್ತೆ. ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದೇ ಒಂದು ಡ್ರಾಪಷ್ಟು ಎಣ್ಣೆನ ಸವರ್ಬಿಟ್ಟು ಒಂದು 1/2 ಗಂಟೆ ಎತ್ತಿಡ್ತಾ ಇದ್ದೀನಿ. ಒಂದು 1/2 ಗಂಟೆ ಆದ್ರೂ ಇದನ್ನು ಎತ್ತಿಡಬೇಕಾಗತ್ತೆ. ಅದಾದಮೇಲೆ ಅದು ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ಇವಾಗ ಸಾಸ್ಗಳನ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮೊದಲು ನಾನು ಪಿಜ್ಜಾ ಸಾಸ್ಗೆ ಒಂದು 4 ಟೊಮೊಟೊನ ಬಿಸಿನೀರಲ್ಲಿ ಕುದಿಲಿಕ್ಕಿಟ್ಟಿದ್ದೀನಿ. ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಬೇಕು, ಟೊಮೊಟೊ ಸಿಪ್ಪೆ ತೆಗೆಯೋ ಥರ ಬೇಯ್ಕೊಳ್ಬೇಕು. ಅದು ಬೇಯೋ ಅಷ್ಟರಲ್ಲಿ ಇವಾಗ ವೈಟ್ ಸಾಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನು ಒಂದು ಪ್ಯಾನ್ಗೆ 1 ಸ್ಪೂನ್ ಆಗೋವಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈ ಬೆಣ್ಣೆ ಬದಲು ತುಪ್ಪ ಕೂಡ ಹಾಕೊಳ್ಬೋದು, ಬಟ್ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈ ಬೆಣ್ಣೆ ಸ್ವಲ್ಪ ಕರಗದ ಮೇಲೆ ಅದಕ್ಕೆ 2 ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಾವು ತುಪ್ಪದಲ್ಲೇ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಆ ಮೈದಾ ಹಿಟ್ಟದು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು 1/2 ಲೀಟ್ರು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನ ಕುದಿಸಿರ್ಬೇಕು, ಹಸಿ ಹಾಲನ್ನೇ ಹಾಕ್ಲಿಕ್ಕೆ ಹೋಗ್ಬಾರ್ದು, ಅವಾಗ ಒಡೆದೋಗ್ಬಿಡುತ್ತೆ. ಕುದಿಸ್ಕೊಂಡು ಇವಾಗ ಒಂದು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು. ಏನಾಗ್ಬಿಡುತ್ತೆ ಅಂತ ಅಂದರೆ ನಾವೇನಾದರೂ ಕೈ ಬಿಟ್ಬಿಟ್ರೆ ಅದನ್ನು ಗಂಟು ಗಂಟು ಆಗೋಗ್ಬಿಡುತ್ತೆ. ಆ ಥರ ಏನಾದರೂ ಅಕಸ್ಮಾತ್ ಗಂಟಾಯಿತು ಅಂತ ಅಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಈ ಥರ ಕುದಿಸ್ಕೊಂಡ್ರೆ ಆಗುತ್ತೆ. ಬಟ್ ಇವತ್ತೇನು ನನಗೆ ಗಂಟು ಆಗಲಿಲ್ಲ. ಏನಂದರೆ ಈ ಥರ ಕೈ ಬಿಡದೆ ಚೆನ್ನಾಗಿ ತಿರುಕೊಂಡ್ರೆ ಖಂಡಿತ ಗಂಟಾಗಲ್ಲ. ಒಂದು 10 ನಿಮಿಷನಾದರೂ ಟೈಮ್ ತೊಗೊಳುತ್ತೆ ಈ ಸಾಸ್ ಮಾಡಲಿಕ್ಕೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಕೂಡ ಹಾಕೊಳ್ಬೋದು, ಆದರೆ ನಾನು ಪೆಪ್ಪರ್ ಹಾಕಿಲ್ಲ. ಈಗ ನೋಡ್ತಿದ್ದೀರಲ್ಲ ಈ ಥರ ಆದರೆ ಸಾಸ್ ರೆಡಿಯಾಯಿತು ಅಂತಲೇ ಹೇಳ್ಬೋದು. ವೈಟ್ ಸಾಸು ಇದನ್ನ ಇವಾಗ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಟೊಮೊಟೊ ಕೂಡ ಬೆಂದಿತ್ತು. ಟೊಮೊಟೊ ಸ್ವಲ್ಪ ತಣ್ಣಗಾದಮೇಲೆ ಅದ್ರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಜಾರ್ಗೆ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನುಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಇವಾಗ ಒಂದು ಕಡಾಯಿಗೆ ನಾನು ಒಂದು 1/2 ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 4-5 ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 1/2 ಸ್ಪೂನ್ ಆಗೋವಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಒಂದು 1/4 ಸ್ಪೂನ್ ಆಗೋವಷ್ಟು ಮಿಕ್ಸ್ ಹರ್ಬ್ಸ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂಚೂರು ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಒಂಚೂರು ನೀರು ಕೂಡ ಹಾಕ್ಕೊಳ್ಬೇಕು. ನೀರನ್ನು ಕೂಡ ಸೇರಿಸಿದ್ದಾದಮೇಲೆ ಒಂದು 5 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಇವಾಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದು ಸ್ವಲ್ಪ ಕುದಿಲಿಕ್ಕೆ ಶುರುವಾದಾಗ ನಾನೊಂದು 1/2 ಟೀಸ್ಪೂನ್ ಆಗೋವಷ್ಟು ಸೋಂಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ಸಮಯದಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಬೋದು. ಹಾಗೆ ನಾನು ಒಂದು 1/2 ಟೀಸ್ಪೂನ್ ಆಗೋವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ಇದು ಕಲರ್ಗೆ ಹಾಕ್ಕೊಳ್ಳೋದು ಅಷ್ಟೇ, ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟೂ ಹಾಕಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಪಿಜ್ಜಾ ಸಾಸ್ ರೆಡಿನೇ ಆಗೋಗ್ಬಿಡುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮಾತ್ರ. ಪಿಜ್ಜಾಗಲ್ಲದೆ ನಾವೇನಾದರೂ ರೋಟಿದು ರೋಲೆಲ್ಲ ಮಾಡ್ಕೊಳ್ತೀವಿ ನೋಡಿ, ಅಂದರೆ ಚಪಾತಿ ರೋಲೆಲ್ಲ ಮಾಡ್ತೀವಲ್ಲ, ಅದಕ್ಕೂ ಕೂಡ ಇದನ್ನು ಬಳಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದೆರಡೂ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 1/2 ಗಂಟೆ ಆಯಿತು. ಅದಾದಮೇಲೆ ನಾನಿವಾಗ ಬೇಸ್ನ ನೋಡ್ತಾ ಇದ್ದೀನಿ ಲಟ್ಟಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು. ಸಾಮಾನ್ಯವಾಗಿ ಈಸ್ಟ್ ಹಾಕಿರೋದ್ರಿಂದ ಈ ಬೇಸ್ ಸ್ವಲ್ಪ ಅಥವಾ ಈ ಗೋಧಿ
ಇಟ್ಟು ಸ್ವಲ್ಪ ಉಬ್ಕೊಂಡಂಗೆ ಆಗುತ್ತೆ. ಇವತ್ತು ಆಗಿರಲಿಲ್ಲ, ಯಾಕಂದರೆ ನಾನು ಈಸ್ಟು ಒಳ್ಳೆ ತೊಗೊಂಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ, ಹಂಗಾಗಿ ಅದು ಆಗಿರಲಿಲ್ಲ. ಒಂದು ಒಳ್ಳೆ ಈಸ್ಟ್ನ ತೊಗೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರುತ್ತೆ. ಆನಂದ್ ರೋಟಿ ಎಲ್ಲ ಮಾಡುವಾಗ ಬಳಸ್ತೀನಿ ನೋಡಿ, ಆ ಈಸ್ಟ್ ಖಾಲಿ ಆಗಿತ್ತು, ಹಂಗಾಗಿ ಬೇರೆ ಈಸ್ಟ್ನ ಪರ್ಚೇಸ್ ಮಾಡಿದೆ. ಹಂಗಾಗಿ ಒಂಚೂರು ಬೇಸು ನೀಟಾಗಿ ಉಬ್ಬಿರಲಿಲ್ಲ, ಉಬ್ಬಿರಲಿಲ್ಲ ಅಂದರೂ ಕೂಡ ಚೆನ್ನಾಗೇ ಬಂದಿತ್ತು. ಇನ್ನು ಇದನ್ನು ಲಟ್ಟಿಸ್ಬೇಕಾದ್ರೆ ನಾವು ನೋಡಿಕೊಂಡು ಲಟ್ಟಿಸ್ಬೇಕಾಗತ್ತೆ. ತೀರ ದಪ್ಪದಾಗ ಮಾಡ್ಕೊಳಕ್ಕೆ ಹೋಗಬಾರ್ದು ಬೇಸ್ನ, ಯಾಕಂದರೆ ಇದು ಗೋಧಿ ಹಿಟ್ಟಲ್ವಾ, ಒಂಥರ ಇಟ್ಟಿಟ್ಟೇ ಸಿಗ್ತಿರುತ್ತೆ ಬಾಯಿಗೆ. ಹಾಗಾಗಿ ಒಂಚೂರು ಮೀಡಿಯಮ್ಮಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನೊಂದು ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಯಾವುದಾದ್ರೂ ಹಾಕ್ಕೊಳ್ಬೋದು, ನಾನು ತುಪ್ಪ ಸೇರಿಸಿದ್ದೀನಿ. ಆ ತುಪ್ಪನ ನೀಟಾಗಿ ಸವರ್ಬಿಟ್ಟು ಅದ್ರ ಮೇಲೆ ಈ ಬೇಸ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಹರಡ್ಕೊಳ್ತಾ ಇದ್ದೀನಿ. ಒಂಚೂರು ಸುತ್ತನೂ ಹೈಟ್ ಮಾಡ್ಕೊಳ್ಬೇಕು, ಯಾಕಂದರೆ ನಾವು ಸಾಸ್ ಎಲ್ಲ ಹಾಕೋದ್ರಿಂದ ಈಚೆ ಕಡೆ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡು ಒಂಚೂರು ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಸೈಜ್ ಎಲ್ಲನೂ. ಇವಾಗ ಇದಕ್ಕೆ ಪಿಜ್ಜಾ ಸಾಸ್ನ ಮಾಡಿದ್ದೆ ನೋಡಿ, ಅದನ್ನು ಮೊದಲು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ವೈಟ್ ಸಾಸ್ನ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಇದ್ರ ಮೇಲೆ ಮನೇಲಿ ಯಾವ್ಯಾವೆಲ್ಲ ತರಕಾರಿ ಇತ್ತು ನೋಡಿ, ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಅಂದರೆ ಗ್ರೀನ್ ಕ್ಯಾಪ್ಸಿಕಮ್ ಇತ್ತು, ಮತ್ತು ಆನಿಯನ್ನು, ಟಮೋಟೊ, ಇದ್ರ ಜೊತೆಗೆ ಜೋಳ ಇತ್ತು, ಹಾಗೆ ಪನ್ನೀರ್ ಇತ್ತು. ಇಷ್ಟನ್ನು ಕೂಡ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಬದಲು ನಾವು ಮಶ್ರೂಮ್ ಕೂಡ ಹಾಕ್ಕೊಂಡು ಮಾಡ್ಬೋದು. ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಕೊಂಡು ಒಂಚೂರು ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಲ್ಲದೆ ಪನ್ನೀರ್ನ ಒಂಚೂರು ಮ್ಯಾರಿನೇಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ಉಪ್ಪು ಖಾರ ಎಲ್ಲನೂ ಸೇರಿಸಿ ಮ್ಯಾರಿನೇಟ್ ಮಾಡಿ ತವ ಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಇದಕ್ಕೆ ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ. ನಾನು ಇವತ್ತು ಆ ಥರ ಎಲ್ಲ ಏನೂ ಮಾಡಲಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ನಲ್ವಾ, ಸುಮ್ಮನೆ ಆ ಥರ ಎಲ್ಲ ಮಾಡಿಕೊಂಡು ಹಾಳಾಗ್ಬಿಟ್ರೆ ಅನ್ನೋದೊಂದು ಭಯ ಇತ್ತು. ಹಾಗಾಗಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಒಂದು ಕಪ್ ಆಗೋವಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಕ್ಬಿಟ್ಟು ಒಂಚೂರು ಈಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಅಂದರೆ ಉಪ್ಪು ಸ್ವಲ್ಪ ಬಿಸಿ ಆಗಬೇಕು. ಯಾವುದಾದ್ರೂ ಒಂದು ಹಳೆ ಪಾತ್ರೆನ ತೊಗೊಳ್ಳಿ, ಹೊಸ ಪಾತ್ರೆ ಎಲ್ಲ ತೊಗೊಂಡ್ಬಿಟ್ರೆ ತೀರಾ ಕಪ್ಪಾಗ್ಬಿಡುತ್ತೆ. ಇದೇನಂದರೆ ನಾನು ಯಾವಾಗಲೂ ಸ್ಟೀಮ್ ಮಾಡ್ಕೊಳ್ಳಿಕ್ಕೆ ಬಳಸ್ತೀನಲ್ವ, ಹಾಗಾಗಿ ನಾನು ಇದೇ ಪಾತ್ರೆನ ತೊಗೊಂಡಿದ್ದೀನಿ. ಈ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು 10 ನಿಮಿಷ ನಾನು ಬಿಸಿ ಮಾಡಿಕೊಂಡೆ. ಅದಾದಮೇಲೆ ನಾವು ಪಿಜ್ಜಾನ ರೆಡಿ ಮಾಡಿ ಇಟ್ಕೊಂಡಿದ್ದು ನೋಡಿ ಪ್ಲೇಟಲ್ಲಿ, ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಕವರ್ ಆಗಬೇಕು. ಆ ಥರ ತಟ್ಟೆನ ಮುಚ್ಚಬೇಕಾಗತ್ತೆ, ಎಲ್ಲೂ ಕೂಡ ಗಾಳಿ ಹೋಗಬಾರ್ದು. ಒಂಚೂರು ಗಾಳಿ ಹೋದರೂ ಕೂಡ ನೀಟಾಗಿ ಬರಲ್ಲ ಪಿಜ್ಜಾ. ಹಾಗಾಗಿ ನಾನು ಒಂದು ಸ್ವಲ್ಪ ಚೆನ್ನಾಗಿರೋ ತಟ್ಟೆನೇ ನೀಟಾಗಿ ಮುಚ್ಚಿದೆ. ಅದಾದಮೇಲೆ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಕಡೆ ಒಂದು ಇಟ್ಟಿದ್ದೀನಿ ಆಗಲೇ ಬೇಯಲಿಕ್ಕೆ, ಇನ್ನೊಂದು ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಎರಡೇ ಎರಡು ಮಾಡ್ತಾ ಇದ್ದೀನಿ. ಮೊದಲನೇ ಸಲ ಮಾಡ್ತಾ ಇರೋದಲ್ವಾ, ಸ್ವಲ್ಪ ವೇಸ್ಟ್ ಆಗಿಬಿಟ್ರೆ ಆಮೇಲೆ ಹಾಳಾಗಿ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಳಾಗಲ್ಲ ಅಂತ ಅಂದ್ಕೊಳ್ತೀನಿ, ಚೆನ್ನಾಗಿ ಬಂದಿದ್ದೆ ಮಾತ್ರ. ಟೇಸ್ಟ್ ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ತಿಂದಮೇಲೆ ನೋಡಬೇಕು. ಒಂದು 20 ನಿಮಿಷನಾದ್ರೂ ಬೇಯಿಸ್ಬೇಕಾಗತ್ತೆ. ಹಾಗಾಗಿ ನಾನು ಲೋ ಫ್ಲೇಮ್ ಮಾಡಿಬಿಟ್ಟು, ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿದ್ದೀನಿ, ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆದು ಕೂಡ ರೆಡಿ ಮಾಡಿ ಇಟ್ಬಿಟ್ರೆ ಅದು ಬೇಯ್ದಿದ್ದಂಗೆ ಇದನ್ನು ಹಾಕ್ಕೊಂಡು ಬಿಡ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ. ಟೇಸ್ಟ್ ಯಾವ ಥರ ಬರುತ್ತೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ, ನೋಡ್ಬೇಕು ಇವತ್ತು. ಚೀಸ್ ಎಲ್ಲ ಹಾಕಿಲ್ಲ ನಾನು, ಚೀಸ್ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೇನೋ. ಬಟ್ ನಾನು ಯಾವತ್ತೂ ಕೂಡ ಮನೇಲಿ ಚೀಸ್ ಗೀಸ್ ಎಲ್ಲ ತರಲ್ಲ, ತೊಂದರೆ ಇಲ್ಲ ಇದುವರೆಗೂ ಕೂಡ. ಹಂಗಾಗಿ ಇದಕ್ಕೂ ಕೂಡ ಚೀಸ್ ಎಲ್ಲ ಏನು ಹಾಕಲಿಲ್ಲ, ಅದೇನು ಅಷ್ಟೊಂದು ಒಳ್ಳೇದು ಕೂಡ ಅಲ್ಲ. ಹಂಗಾಗಿ ಅಷ್ಟೇ ಅಡುಗೆ ಮಾಡೋದು ಈಸಿ ಈಸಿ ಅಂತೀರಾ, ನಮ್ಗೆ ಎಷ್ಟು ಕಷ್ಟ ಗೊತ್ತಾ. ಎಷ್ಟು ಉರಿತೈತೆ ಗೊತ್ತಾಪು, ಗೊತ್ತಾಯ್ತು ಆಗ್ಲೇ ಕಣ್ಣೊಳಗಡೆ ನೀರ್ ತುಂಬಿಕೊಂಡು ತಿರ್ಗ ಹಂಗೆ ಇಡಕ್ ಹೋಯ್ತಾ ಇದ್ಯಾ? ಇವಾಗ ಏನಾಗಲ್ಲ, ಅದ್ ಅವಾಗ ಬಿಸಿ. ಅದ್ ಕೈಯ ಇಡೀ ಇಲ್ಲಿ ಇಡ್ಕೋ. ಯಪ್ಪ ಗೊತ್ತಾಯ್ತು, ಅದಕ್ಕೇನೆ ಇದ್ಯಾ ಕಳ್ತಾ ಇದೆಯಲ್ಲ ಅಂತ ನೋಡ್ತಾ ಇದೀನಿ. ಇದ್ರದ್ದು ಮುಚ್ಚುಳಗಳು ಬರ್ತಾವಲ್ಲ, ಅದ್ರಲ್ಲಿ ಮುಚ್ಕೋದಿತ್ತಲ್ಲ. ಅಲ್ಲಮ್ಮ ಗ್ಲಾಸ್ ಮುಚ್ಚುಳ ಸ್ಟೀಲ್ ಮುಚ್ಚುಳನ ಇತ್ತಲ್ಲ ಅದ್ರಲ್ಲೇ ಹಾಕೋದಿತ್ತು. ಇವತ್ತು ದೈವಿಕೋ ಮತ್ತೆ ನಮ್ಮ ಯಶುಶ್ರೀ ಎಲ್ಲರೂ ಇದ್ದಾರೆ. ಲೇಖನ ಅಂತ ಹೇಳಿ ಮಾಡಿದೆ ಪಾಪ, ಸ್ವಲ್ಪ ಅವಳಿಗೆ ಹುಷಾರಿಲ್ವಂತೆ, ಇವತ್ತು ಊರಿಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಕಾಲೆಲ್ಲ ನೋಯ್ತಾ ಇದೆ ಅಕ್ಕ, ಬರೋಕ್ಕಾಗಲ್ಲ ಅಂದು. ಸರಿ ಆಯ್ತು, ನಾನು ಕೊಟ್ಟು ಕಳಿಸ್ತೀನಿ ಬಿಡವ ಅಂತ ಹೇಳ್ದೆ. ಏ ಹಂಗಲ್ಲ, ನೀನ್ ಚೆನ್ನಾಗ್ ಮಾಡಿರಲ್ಲ ಅಂತ ಬಂದಿಲ್ಲ. ಮಿಸ್ ನನಗ್ ತಾನೇ ಫೋನ್ ಮಾಡಿದ್ದೆ ಅಂತ ಹೇಳದ್ ಪಾಪ.
ಬಟ್ಟೆ ಹಿಡ್ಕೋ ತಟ್ಟೆನಾ ಇಲ್ಲ ನೀಟಾಗಿ ಕುಕ್ ಆಗಿದೆ. ಹ್ಮ್ ಎತ್ಬಿಟ್ ಹಂಗೆ ಇದ್ರ ಮೇಲೆ ಇದಕ್ಕೆ ಹಾಕಪ್ಪ. ನಾನು ಏನ್ ಅನ್ಕೊಂಡೆ ಅಂದ್ರೆ ಚೆನ್ನಾಗಿ ಬಂದ್ರೆ ಮಾತ್ರ ವಿಡಿಯೋ ಮಾಡ್ಕೊ ಅಂದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿರೋದ್ನ ಶೇರ್ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂತಾನೆ ಅನ್ಕೊಂಡಿದ್ದು. ಬಟ್ ಚೆನ್ನಾಗಿ ಬಂತು ನೋಡಕ್ ಮಾತ್ರ, ಎಷ್ಟ್ ಚೆನ್ನಾಗಿ ಕಾಣಿಸ್ತದೆ ತಿನ್ನೋಕು ಚೆನ್ನಾಗಿರುತ್ತೆ ಬಿಡು. ಏನ್ ಮಾಡೋದಿಲ್ಲ ಪಿಜ್ಜಾ. ಅಯ್ಯೋ ಲೇಟ್ ನಂಗೆ ಎಷ್ಟು ಇಷ್ಟ ಗೊತ್ತಾ ಅಪ್ಪು ಪಿಜ್ಜಾ ಅಂದ್ರೆ. ತಿಂಗಳು ಒಂದ್ಸಲ ಹೋಗೋದು, ಅವತ್ತೆಲ್ಲ ಅವತ್ ಹೋಗಿದ್ವಲ್ಲ ನನ್ಗೇನೋ ಒಂಥರ ಮುಜುಗರ. ಅಯ್ಯೋ ಏನಪ್ಪ ಯಾವಾಗ್ಲೂ ಕರ್ಕೊಂಡ್ಬಿಡ್ತೀನಿ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಂಡ್ಬೇಕು ನಾನೇ ತಿಂತೀನಿ ಅನ್ಕೊಂಡ್ಬೇಕು ಅಂತ ಹೇಳ್ಬಿಟ್ಟು. ಅಕ್ಕ ನಿಮ್ ಬಾರಕ್ಕ ಸುಮ್ನೆ ನೋಡಕ್ಕ ನೀನು ನಾನ್ ತಿಂತೀನಿ ಹೆಂಗಿರುತ್ತೆ ಗೊತ್ತಾ, ವಾಸನೆ ಎಲ್ಲ ಹೆಂಗ್ ಗಮ್ಮ ಅನ್ನತ್ತೆ ಗೊತ್ತಾ ಅಂತ. ವಾಸನೆ ಎಲ್ಲ ಗಮನ ಗಮನ ವಾಸನೆ ಅನ್ಬಿಟ್ಟು ಅದನ್ನ ಮಾಡಿ. ಅದಕ್ಕೆ ನಾನು ಒಂದಿನ ಮಾಡ್ಕೊಡ್ತೀನಿ ಇರಲೇಕಮ್ಮ ನೋಡು ಅಂತ ಟೇಸ್ಟ್. ಅವಾಗ ಅಲ್ಲಿ ಪಿಜ್ಜಾ ಮರ್ತ್ಬಿಡ್ತೀಯ ಅಂತ ಹೇಳಿದ್ದೆ ಪಾಪ. ಇವತ್ತು ಬರ್ಲಿ ಅಂದ್ರೆ ಸಾಕು, ಚಿಲ್ಲಿ ಫ್ಲೇಕ್ಸ್ ಹಾಕಿದೀನಿ ಇವಾಗ, ಇದ್ರ ಮೇಲೆ ಸ್ವಲ್ಪ ಆರಿಗಾನ ಕೂಡ ಹಾಕ್ತೀನಿ. ಟೊಮೊಟೊ ಕೆಚಪ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ಸುಮಾರು ದಿನ ಆಗೋಯ್ತು ಮಾಡಿ, ಹಂಗಾಗಿ ಇವತ್ತು ಕೆಚಪ್ ಏನು ಇಲ್ಲ. ಹಾಕು ನಮ್ಮ ಪಿಜ್ಜಾ ರೆಡಿ ಆಯ್ತು. ನಮ್ಮನೆ ಪಿಜ್ಜಾ ಕಟ್ಟರ್ ಅದೆಲ್ಲ ಏನೂ ಇಲ್ಲ, ನಾನು ಹಂಗೆ ಕಟ್ ಮಾಡ್ತೀನಿ. ಗಮ್ ಅಂತ ಇದೆ ಮಾತ್ರ ನಿಜವಾಗ್ಲೂ. ಡೊಮಿನೋಸ್ ಅಲ್ಲಿ ಸ್ಮೆಲ್ ಬರುತ್ತೆ ನೋಡಿ, ಒಂದು ಒಳ್ಳೆ ಪರಿಮಳ ಅದೇ ತರ ಬರ್ತಾ ಇದೆ. ರೆಡಿ ಆಯ್ತು ನಮ್ ಪಿಜ್ಜಾ. ಅದು ಗ್ಯಾಸ್ ಆನ್ ಆಗೈತ ನೋಡಪ್ಪ, ತಿರ್ಗಾ ಕೈ ಮುಟ್ಟಿ ಇದ್ ಮಾಡ್ಬಿಡ. ನಾನು ಅವಾಗಲೇ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕಂತ ಹೇಳದ್ನಲ್ಲ, ಅದಕ್ಕಿಂತ ಮುಂಚೆ ಜಾಸ್ತಿನೇ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಬೇಗ ಕುಕ್ ಆಗಲ್ಲ. ಮುಂಚೆ ಜಾಸ್ತಿ ಇಟ್ಕೊಂಡ್ರೆ ಬೇಗ ಕುಕ್ ಆಗತ್ತೆ. ಎಲ್ಲಾರ್ಗು ಒಂದೊಂದೇ ಪೀಸ್ ಇರೋ ಇರೋ ಇರೋ, ಅವ್ರಿಗೂ ಕೊಟ್ಬಿಡ್ತೀನಿ ತಾ. ಹಾ ಒಂದು ತಗೋಬೇಕು ಒಂದ. ಹ್ಞೂ ಅದು ಮಾತ್ರ. ಹಾ ಹಂಗೆ ಗುಡ್ ಬಾಯ್. ಅದೆರಡು ನಿಮಗೆ ಮಾಮ ಎರಡು ಮಾಡಿದ್ದಾರೆ ಅದರಲ್ಲಿ. ನಿಧಾನ ನಿಧಾನ ನಿಧಾನ. ಹಾಂ ಹಿಂಗೆ ಇಟ್ಕೊಳಪ್ಪ, ಹಂಗೆ ತಿನ್ನೋ ನೀನು. ಲೈಟ್ ಇಟ್ಕೊಂಬಿಡು ನೀನು, ಲೈಟ್ ಹಾಕಿ ಎಲ್ಲ. ತಿನ್ನಿ ಸಾಕು, ಚಲ್ತೀರ ಸೋಫಾ ಮೇಲೆ. ಒರಿಜಿನಲ್ ಪಿಜ್ಜಾ ತರ ಆಯ್ತಲ್ವಾ, ಚೆನ್ನಾಗಿದ್ಯಾ? ಅಷ್ಟಾಯ್ತಾ? ಇದು ಆ ಕಡೆ ಲೈಟ್ ಆಫ್ ಮಾಡಪ್ಪ ದೈವಿಕ್. ತರ್ಡ್ ಒನ್. ಓಕೆ ನೀನು ಒಂಚೂರು ತಿನ್ನು. ಚೆನ್ನಾಗಿದ್ಯಾ? ಹ್ಮ್ ಸೂಪರ್ ಆಯ್ತು. ನಾನ್ ತಿಂದೆ, ಮಾಮ ಕೊಟ್ರು. ನೀವ್ ತಿನ್ನಿ, ನಿಂಗೆ ಹಿಡಿಸ್ತಿಲ್ವಾ? ಇಷ್ಟ ಆಗ್ಲಿಲ್ವಾ? ತಿಂದೆ. ಎಂಜಿಲ್ ಎಂಜಿಲ್ ತಿನ್ಬಾರ್ದು, ಇಷ್ಟ ಮಾತ್ರ ನೀವ್ ತಿನ್ನಿ, ನನ್ ಮಾಮನ್ ತಿಂದೆ. ನಿಮ್ಗೆ ಹಿಡಿಸ್ತಾ? ಹಾ ಚೆನ್ನಾಗಿದ್ಯಾ? ನಿಜ ಯಶೋ, ಇವ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದಾರೆ. ನೀನ್ ಚೂರು ಈ ಕಡೆ ಬಾರಪ್ಪ, ಅಣ್ಣಂಗೆ ಹೇಳಿದ್ರೆ ಅಣ್ಣನೇ ಜರುಗ್ತಾರಲ್ಲ. ಇಲ್ಲ ಇಲ್ಲ ಸಾಕು, ಇನ್ನೊಂದು ಮಾಡ್ತಾ ಇದೀನಿ, ಅದೊಂದಾದ್ರೆ ಲೇಖಮ್ಮ ಅವ್ರಿಗೆ ಕೊಟ್ಟು ಕಳಿಸ್ಬೋದು. ಇನ್ನೊಂದ್ ಸ್ವಲ್ಪ ಮಾಡ್ಬೇಕಿತ್ತಲ್ವಾ ನಾನು ನನ್ಗೆ? ಚೆನ್ನಾಗಿ ಮಾಡಿದ್ಯಾ, ಐದಾರು ಮಾಡ್ಬೇಕು ತಾನೇ. ಹ್ಮ್ ಫಸ್ಟ್ ಟೈಮ್ ಮಾಡಿರೋದಲ್ವಾ, ವೇಸ್ಟ್ ಆಗ್ಬಿಡುತ್ತೆ ಅಂತ. ಯಾರು ತಿನ್ನಲ್ಲ ಇಲ್ಲಿ, ಯಾರು ಜಾಸ್ತಿ ತಿನ್ನಲ್ಲ ಇಲ್ಲಿ, ಅಲ್ಲಿ ತರಕಾರಿ ಎಲ್ಲ ತಿನ್ಬೇಕು. ಶ್ರೇಯ್ ನಿಜ ಚೆನ್ನಾಗಿದ್ಯಾ? ಡೊಮಿನೋಸ್ ಅಲ್ಲಿ ಸಿಗೋ ತರನೇ ಇದ್ಯಾ? ಆಯ್ತಾ ಪ್ಲೇಟ್ ಹಾಕು. ಕ್ಯಾಪ್ಸಿಕಮ್ ಇಷ್ಟ ಇಲ್ಲ. ಚೆನ್ನಾಗಿದೆ ಅಪ್ಪು. ಯಾರು ತಿಸ್ಕೊಂಡಿದ್ದು ಮಾಮ? ನೀ ಯಾಕೆ ಕೊಟ್ಟೆ ನೀನು, ಎಲ್ಲ ಖಾಲಿ ಮಾಡುತ್ತೀಗ. ಅವ್ನು ಫುಲ್ ತಿಂಕೊಂಡ್ಬಿಟ್ಟು ಅಯ್ಯೋ. ಇನ್ನೊಂದ್ಸಲ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು, ಚೆನ್ನಾಗಿರುತ್ತೆ.
ದಯವಿಟ್ಟು ನಿಮಗೆ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿದೆ ಮಾತ್ರ. ನಾನು ಚೆನ್ನಾಗಿ ಬಂದಿದ್ರೆ ಮಾತ್ರ ಟ್ರೈ ಮಾಡಿ ಅಂತ ಹೇಳದ್ನಲ್ಲ. ಎಂತದಿದೆ ಪಿಜ್ಜಾ, ಎಂತದಿದೆ ಪಿಜ್ಜಾ ಅಂತಿದ್ದಾರೆ. ಹೊಸಬಾರ್ದು, ದಯವಿ ಗಲೀಜಾಗತ್ತೆ. ಟೇಸ್ಟ್ ಏನಾದ್ರೆ ಚೆನ್ನಾಗಿ ಬಂದ್ರೆ ಮಾತ್ರ ಮಾಡಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅನ್ನಲ್ಲ. ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸೂಪರ್ ಆಗಿ ಬಂದಿದೆ. ಆರಾಮಾಗಿ ಮನೇಲಿ ಟ್ರೈ ಮಾಡ್ಬೋದು. ನೀವು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ಎಲ್ಲ ಖಾಲಿಯಾಗಿ ಹೋಗ್ಬಿಡೋದು. ಇವತ್ತು ಮೊದಲನೇ ಸಲ ಮಾಡೋದ್ನಲ್ಲ, ಹಂಗಾಗಿ ಸ್ವಲ್ಪ ಮಾಡಿದೆ. ಕೆಂಪಗಾಗಿದೆ ನೋಡಿ ಅಲ್ಲಿ. ನಮ್ಮನೇಲಿ ನಿಜವಾಗ್ಲು ನನ್ಗಾಗ್ಲಿ ಅಪ್ಪಗಾಗ್ಲಿ ಪಿಜ್ಜಾ ಗಿಜ್ಜಾ ಎಲ್ಲ ಚೂರು ಕೂಡ ಇಷ್ಟ ಇಲ್ಲ. ನಾವು ತಿನ್ನೋದು ಇಲ್ಲ. ಯಾವಾಗಾದ್ರೂ ಅಪ್ರೂಪಕ್ಕೆ ಒಂದ್ಸಲ ಲೇಖಮ್ಮ ಏನಾದ್ರು ತಂದಾಗ ಇವರಿಗೆ ಕೊಟ್ಟು ಕಳಿಸ್ತಾಳೆ ಅವಳು ಒಂದು ಪೀಸ್ನ, ಅಣ್ಣ ತಿಂತಾರೆ ತಗೊಂಡೋಗಕ್ಕ ಅಂತ ಹೇಳ್ಬಿಟ್ಟು. ಅವಾಗ ಇವ್ರು ತಿಂದಿರೋದು ಅಷ್ಟೇ. ನನಗೆ ಡೊಮಿನೋಸಲ್ಲಿ ಇಷ್ಟೊಂದು ಟೇಸ್ಟಿಯಾಗಿ ಬರುತ್ತೋ ಏನೋ ಗೊತ್ತಿಲ್ಲ ನನಗೆ. ಇದಕ್ಕಿಂತ ಚೆನ್ನಾಗಿ ಬರುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಾಸನೆ ಎಲ್ಲ ಬರುತ್ತೆ ನೋಡಿ, ಪರಿಮಳ. ಅದು ಮಾತ್ರ ಸೇಮ್ ಅದೇ ತರ ಇದೆ. ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ಆಯ್ತಾ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಇನ್ನ ಸ್ವಲ್ಪ ಇನ್ನೊಂದು ಇದೆಯಲ್ಲ, ಅದನ್ನ ಬೇಕ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಅಂದ್ರೆ ಡಾರ್ಕ್ ಸರ್ಕಲ್ಸ್ಗೆ ನಾನು ಪನ್ನೀರ್ ಇಷ್ಟ ಅಲ್ವಾ, ಎಲ್ಲ ಇಷ್ಟ ಇಲ್ಲ, ಗೋಧಿ ಹಿಟ್ಟು ಮಾತ್ರ ಇಷ್ಟ, ಇನ್ನೇನು ಇಷ್ಟ ಇಲ್ಲ ತರಕಾರಿ. ಎಲ್ಲ ಫುಲ್ ಕ್ಯಾಪ್ಸಿಕಮ್ಮು ಪನ್ನೀರು ಎಲ್ಲ ತೆಗೆದು ತೆಗೆದು ಸೈಡ್ ಅಲ್ಲಿ ಇಟ್ಬಿಟ್ಟ. ಸ್ಕಿನ್ ಕೇರ್ ಅಂದ್ರೆ ಡಾರ್ಕ್ ಸರ್ಕಲ್ಸ್ಗೆ ಹೋಮ್ ಮೇಡ್ ರೆಮಿಡಿ ಏನಾದ್ರೂ ಇದ್ರೆ ಹೇಳಿ ಶಿಲ್ಪಾ ಅಂತ ಹೇಳಿ ಕೇಳ್ತಾ ಇದ್ರಿ ಕಮೆಂಟ್ ಮೂಲಕ. ಅಂದ್ರೆ ನಾನ್ ಏನ್ ಮಾಡ್ಕೊಂತೀನೋ ಅದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಅದನ್ನು ಕೂಡ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂತೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಇದಕ್ಕೆ ಬೇರೆ ಏನು ಬೇಕಿಲ್ಲ ಅಂದ್ರೆ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡ್ಕೊಳ್ತಾ ಇರ್ತೀನಿ. ವಾರಕ್ಕೊಂದ್ಸಲನೋ ಎರಡ್ ಸಲನೋ ಆ ತರ ನಾನು. ಏನು ಅಂದ್ರೆ ಮುಖ್ಯವಾಗಿ ಒಂದ್ ಸ್ಪೂನ್ ಆಗೋವಷ್ಟು ಕೆಂಪಕ್ಕಿ ಬರುತ್ತೆ ನೋಡಿ, ಅದ್ರದ್ದು ಹಿಟ್ಟು ಬೇಕಾಗುತ್ತೆ. ರೆಡ್ ರೈಸ್ ಅಂತ ಕರಿತೀವಲ್ಲ ಅದ್ರದ್ದು. ಸಣ್ಣದಾಗಿ ಪುಡಿ ಮಾಡಿಕೊಂಡು ಒಂಚೂರು ವೈಟ್ ಬಟ್ಟೆಲಿ ಒಂದು ಸ್ವಲ್ಪ ಜಳ್ಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಆಲೂಗಡ್ಡೆ ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಆಲೂಗಡ್ಡೆದು ರಸ ತೆಕ್ಕೊಂಡ್ಬಿಟ್ಟು ಹಾಗೆ ಸೌತೆಕಾಯಿ ರಸನೂ ಕೂಡ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಆಲಿವೇರಾ ಜೆಲ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿ ಗಿಡದಲ್ಲಿರೋದು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ರತಿದಿನ ರಾತ್ರಿ ಮಲಗುವಾಗ ಕಣ್ಣು ಕೆಳಗಡೆ ಹಾಗೆ ಕಣ್ಣು ಮೇಲ್ಗಡೆ ಎಲ್ಲ ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಬಿಟ್ಟು ನೀಟಾಗಿ ಕಾಟನಲ್ಲಿ ಒರೆಸ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ತುಂಬಾ ಬೇಗನೆ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ವಾರದಲ್ಲಿ 2 ದಿನ ಮಾಡ್ಕೊತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಯೂಸ್ ಮಾಡ್ತಾ ಇರ್ತೀನಿ. ನಿಮಗೆ ಗೊತ್ತಿದೆ ನಾನು ಎಷ್ಟೊಂದು ಸಿಸ್ಟಮ್ ನೋಡ್ತಿರ್ತೀನಿ, ಫೋನ್ ನೋಡ್ತಾ ಇರ್ತೀನಿ, ನನಗೆ ಎಷ್ಟು ಡಾರ್ಕ್ ಸರ್ಕಲ್ಸ್ ಬರಬೇಕು. ಆದರೆ ನನಗೆ ಅಷ್ಟೊಂದಿನ ಡಾರ್ಕ್ ಸರ್ಕಲ್ಸ್ ಇಲ್ಲ, ಯಾಕಂದರೆ ನಾನು ಈ ಪ್ಯಾಕ್ನ ಡೈಲಿ ಹಚ್ತಾ ಇರ್ತೀನಲ್ವಾ. ಹಾಗಾಗಿ ನೀವು ಕೂಡ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಒಂದು 15 ದಿನಕ್ಕೆಲ್ಲ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ. ಒಂದಿನ ಮಾಡಿ ಇನ್ನೊಂದಿನ ಬಿಟ್ಬಿಟ್ರೆ ಖಂಡಿತ ರಿಸಲ್ಟ್ ಬರಲ್ಲ. ಪ್ರತಿದಿನ ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಪೂರ್ತಿಯಾಗಿ ವ್ಲಾಗ್ನು ಕೂಡ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.